ಬಿಜೆಪಿ ಸರ್ಕಾರದ ವಿವಾದಿತ ಕಾಯ್ದೆ ರದ್ದತಿಗೆ ಮುಂದಾದ ಸರ್ಕಾರ ಎಪಿಎಂಸಿ ಕಾಯ್ದೆ ರದ್ದತಿಗೆ ಪ್ರತ್ಯೇಕ ವಿಧೇಯಕ ಮಂಡನೆಯಾಗಲಿದೆ ಇವತ್ತು ಸದನದಲ್ಲಿ ಈಗಾಗಲೇ ಮೂರನೇ ದಿನದ ಸದನ ಕೂಡ ಆರಂಭ ಆಗಿದೆ ಬಿಜೆಪಿ ನಾಯಕರು ಕೂಡ ಪ್ರೊಟೆಸ್ಟ್ ಅನ್ನು ಹಿಂಪಡೆದುಕೊಂಡು ಇದೀಗ ಚರ್ಚೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಸೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ಸರ್ಕಾರದ ವಿವಾದಿತ ಕಾಯ್ದೆ ರದ್ದತಿಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಪಿಎಂಸಿ ಕಾಯ್ದೆ ರದ್ದತಿಗೆ ಪ್ರತ್ಯೇಕ ವಿಧೇಯಕವನ್ನ ಇವತ್ತು ಮಂಡನೆ ಮಾಡಲಾಗುತ್ತೆ ಎಪಿಎಂಸಿ ಕಾಯ್ದೆ ರದ್ದತಿಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದೆ ಅಂತನೇ ಹೇಳಬಹುದು सो इदे विचारक्के संबंधपट्टंते इवत्तु एपीएमसी कायदे रद्दतिगे प्रत्येक विधेयक कूड मंडने आगलिदे सदनदल्ली इन्नु एपीएमसी आवरणदल्ली खासगी व्यवहारक्के अवकाशवन्न कोट्टिद्रु बीजेपी सरकारद अवधियल्ली अंगीकारगोंडिद्दंतह विधेयक इवत्तु रद्दागलिदे विवादित एपीएमसी कायदे विधेयक रद्दु माडोदक्के सरकार तीर्मान कूड तेगेदुकोंडिदे इन्नु इंदिन कलापदल्ली विवादित कायदे तिद्दुपडिगे ವಿಧೇಯಕ ಮಂಡನೆ ಮಂಡಿಸಲಾಗುತ್ತೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ರಿಂದ ವಿಧೇಯಕ ಮಂಡನೆ ಆಗಲಿದೆ ತಿದ್ದುಪಡಿ ವಿಧೇಯಕ ಅಂಗೀಕಾರಗೊಂಡ್ರೆ ಹಿಂದಿನ ಸರ್ಕಾರದ ಕಾಯ್ದೆ ಇವತ್ತು ರದ್ದಾಗಲಿದೆ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಪಿಎಂಸಿ ಆವರಣದಲ್ಲಿ ಖಾಸಗಿ ವ್ಯವಹಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಈಗ ಅದಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ ಎಪಿಎಂಸಿ ಕಾಯ್ದೆ ರದ್ದತಿಗೆ ಪ್ರತ್ಯೇಕ ವಿಧೇಯಕವನ್ನ ಇವತ್ತು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ವಿಧೇಯಕ ಮಂಡನೆಯನ್ನ ಮಂಡಿಸಲಿದ್ದಾರೆ ನೋ ಕಂಡೀಷನ್ ಅಂತ ಹೇಳಿದ್ರು ಈಗ ಏನು ಹೇಳ್ತಾರೆ ಕಂಡೀಷನ್ ಅಂತ ಹೇಳಿದ್ರು ಅದಕ್ಕೆ ಕಂಡೀಷನ್ ಗಳು ಹಾಕಿದ್ದಾರೆ ಇವರು ಆ ಕಂಡೀಷನ್ ಗಳು ಮೊದಲು ಅವರ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ ಯಾವುದೇ ಕಂಡೀಷನ್ ಇರಲಿಲ್ಲ ಈಗ ಒಂದೊಂದೇ ಕಂಡೀಷನ್ ಹಾಕಕ್ಕೆ ಶುರು ಮಾಡಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಅವರು ಹೇಳಿರೋದು ಪತ್ರಿಕೆಯಲ್ಲಿ ಬಂದಿರೋದು ಹೇಳ್ತೀನಿ ನನ್ನ ಹೆಂಡತಿಗೂ ಫ್ರೀ ಅಂತ ಸಿಎಂ ಆಯ್ತಿಗ ಆ ಅಶೋಕ್ ನನ್ನ ಹೆಂಡತಿಗೂ ಫ್ರೀ ಅಂತ ಸಿಎಂ ಕರೆಕ್ಟ್ ಅಲ್ಲಲ್ಲ ಈಗ ಬಸ್ ಪ್ರಯಾಣ ನನ್ನ ಹೆಂಡತಿಗೂ ಫ್ರೀ ಸಿದ್ದರಾಮಯ್ಯ ಚಟಾಕಿ ಹಾರಿಸಿದ ಪ್ರಸಂಗ ನಡೆಯಿತು ಎಲ್ಲಾ ಮಹಿಳೆಯರಿಗೂ ಬಸ್ ಉಚಿತ ಎಂಬ ಪತ್ರಕರ್ತರ ಪ್ರಶ್ನೆಗೆ ಎಲ್ಲಾ ಮಹಿಳೆಯರಿಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ उचित प्रयाण विवर मुख्यमंत्री नीता आग रामलिंगारेड्डी हेतर सार हेलबड़ी राजहंस बस स्लीपर बस फ्री को जन अद नुग्बिड़े अंत ऐह गल स्टैल ऐह हली पाप हली अंतर सूचने सारांश तुम्हें प्रतिक्षण सुद्दिगागि जी कन्नड न्यूज आप डाउनलोड माडि लाइव टीवी लेटेस्ट अपडेट्स एंटरटेनमेंट लाइफ स्टाइल टेक्नोलॉजी सुद्दि निम्म अंगैयल्ली